हेलो हेलो प्रधान हेलो ಏನಾಗ್ತಿದೆ ನಮ್ಮ ಬ್ರೇಕಿಂಗ್ ನ್ಯೂಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಾ ಚಾನೆಲ್ಗಳಲ್ಲೂ ನಿಮ್ದೇ ಸುದ್ದಿ ನಮ್ದೇ ಸುದ್ದಿನಾ ಈ ದೇಶದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆಯಾ ಯಾರು ವಿಹಾರ ಹೋಗದೇ ಇಲ್ವಾ ಮೊದಲು ನಾನು ನಕ್ಕು ಸುಮ್ಮನಾಗಿದ್ದೆ ಇತ್ತೀಚೆಗೆ ಉದ್ದತಿಯಾಗಿದೆ ರೆಕ್ಕೆ ಪುಕ್ಕ ಕಟ್ಟಿ ಕತೆ ಹೇಳ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ಲಿ ಬಿಡ ನೀನು ಯಾಕೆ ಗಾಬರಿ ಆಗ್ತೀಯ ಅದಕ್ಕಲ್ಲಮ್ಮ ಅವರೇನಾದ್ರೂ ಸುದ್ದಿ ಮಾಡ್ಕೊಂಡು ಸಾಯ್ಲಿ ಆದ್ರೆ ಅಷ್ಟು ವಲ್ಗರಾಗಿ ಚೀಪಾಗಿ ಚಚೆ ನೀವಿಬ್ರು ಮನೆಯಲ್ಲಿದ್ದ ದುಡ್ಡು ಒಡವೆ ವಸ್ತ್ರನ ದೋಚ್ಕೊಂಡು ಓಡಿ ಹೋಗಿದ್ದೀರಂತೆ ನೀನ್ ನೋಡಿದ್ರೆ ನಿನ್ನ ಹೆಸರಲ್ಲಿದ್ದ ಮನೆನ ಮಧುರಾಗೆ ವಿಲ್ ಬರೆದು ಹೋಗಿದ್ಯ ಅಂತ ಅರ್ಜೆಂಟ್ ಏನಿತ್ತು ಅವಳು ನಿನ್ನನ್ನು ಇಷ್ಟು ದಿನ ಇನ್ಸಲ್ಟ್ ಮಾಡಿದ್ದಕ್ಕೆ ಇದು ನೀನು ಅವಳು ಕೊಡ್ತಿರೋ ಬಹುಮಾನನ ಇಂಥ ಒಳ್ಳೆ ಸುದ್ದಿ ಇದ್ರು ಅದನ್ನು ಮುಚ್ಚಿಟ್ಟು ಸೆನ್ಸೇಷನ್ ಆಗಿರೋ ಸುಳ್ಳು ಸುದ್ದಿನ ಗ್ಲೋರಿಫೈ ಮಾಡ್ತಿದ್ದಾರೆ ಪ್ರಧಾನ್ ಸಭ್ಯವಾಗಿ ಡಿಗ್ನಿಫೈಡ್ ಆಗಿ ಸತ್ಯನ ಟಿವಿಲಿ ತೋರಿಸಿದ್ರೆ ಜನ ಎಲ್ಲಿ ಟಿವಿ ನೋಡ್ತಾರೆ ಜನಕ್ಕೂ ಅದೇ ಬೇಕು ಇರಬಹುದು ಆದ್ರೆ ಒಳ್ಳೆ ಸುದ್ದಿಗಳನ್ನ ಮುಚ್ಚಿಡಬಾರ್ದಲ್ವಾ ನೀನು ಮಧುರಾಗೆ ಮನೆಯನ್ನ ವಿಲ್ ಮಾಡಿರೋದು ನೋಡಿ ಅವಳು ತುಂಬಾ ಎಮೋಷನಲ್ ಆಗ್ಬಿಟ್ಲು ಲಾಯರ್ ಬಂದು ಹೇಳಿದಾಗ ಅತ್ತೆ ಬಿಟ್ಲು ಅವಳೇ ಟಿವಿ ಚಾನೆಲ್ಗೆ ಹೋಗಿ ಈ ವಿಷಯ ಹೇಳ್ಬಂದ್ರು ಕೂಡ ಈ ಸುದ್ದಿನೇ ಪ್ರಸಾರ ಮಾಡಲಿಲ್ಲ ಐ ಥಿಂಕ್ ನೀನೇ ಖುದ್ದಾಗಿ ಬಂದು ಒಂದು ಹೇಳಿಕೆ ಕೊಟ್ರೆ ಒಳ್ಳೇದು ಅನ್ಸುತ್ತೆ ಕಳಿಸ್ತೀನಿ ಆದಷ್ಟು ಬೇಗ ಕಳಿಸ್ತೀನಪ್ಪ ನೀನೇನು ಯೋಚನೆ ಮಾಡಬೇಡ ನಾನು ಬರ್ಲೇಬೇಕಾ ವಾಟ್ ಏನಮ್ಮ ನೀನು ಹೀಗಂತೀಯ ನಿಂದೇನೋ ಬೇರೆ ಪ್ಲಾನ್ ಇದ್ದ ಹಾಗಿದೆ ಈ ಗುಸುಗುಸುಗೆಲ್ಲ ಹೆದರೋಳಲ್ಲ ನಮ್ಮಮ್ಮ ನನಗ್ ಗೊತ್ತು ನಿನ್ ಸ್ವಭಾವ ಅಂತ ಬಾಬನ್ನೇ ಬಗ್ಗಿಸ್ತೋಳ್ ನೀನು ಇದೆಲ್ಲ ಮೂರು ದಿನ ಅಮ್ಮ ಆಮೇಲೆ ಎಲ್ಲ ತಣ್ಣಗಾಗುತ್ತೆ ಬರ್ಲೇಬೇಕಂತ ಕೇಳ್ತೀಯಲ್ಲ ವಾಟ್ ಡು ಯು ಮೀನ್ ಬರ್ಬೇಕು ಅಂತ ಅನ್ನಿಸ್ದಾಗ ಖಂಡಿತ ಬರ್ತೀನಪ್ಪ ಟೇಕ್ ಕೇರ್ ಬಾಯ್ ಐ ಲವ್ ಯು ಅಮ್ಮ ಏನಿಲ್ಲ ಏನು ಸ್ವಲ್ಪ ಗೆಡ್ಡಿನೆಸ್ ಅಷ್ಟೇ ಒಂದ್ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ Do you need any help? No, no. Thank you. I'm perfectly all right. ನಾನು ಬರ್ತೀನಿ. ಇಲ್ಲ ಬೇಡ. I can manage myself. I'm all right. ಕೂತ್ಕೊಳ್ಳಿ. ಒಂದು ನಿಮಿಷ ಬಂದ್ಬಿಡ್ತೀನಿ. Thank you.
ಡಾಕ್ಟರ್ ಗುಡ್ ಮಾರ್ನಿಂಗ್, ನಾನು ಭಾಸ್ಕರ್ ರಾವ್ ಮಾತಾಡೋದು. ವಾಟ್ ಎ ಸರ್ಪ್ರೈಸ್, ನಿಮ್ ವಾಯ್ಸ್ ಕೇಳಿ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗ್ತಾ ಇದೆ. ನನಗೆ ಒಂದು ವಿಷಯ ತಿಳ್ಕೋಬೇಕಾಗಿತ್ತು, ಈ ಔಷಧಿ ವೈಸೋಲೋನ್ ಮತ್ತು ಪೈರಿಡೋಸ್ ಸ್ಟಿಗ್ಮಿನ್, ಈ ಔಷಧಿ ಯಾವ ಕಾಯಿಲೆಗೆ ತಗೋತಾರೆ? ನೀವು ಹೇಳ್ತಾರ ಮಾತ್ರೆಗಳು ಸಾಧಾರಣ ಮಾತ್ರೆಗಳಲ್ಲ. ನೀವು ಕೇಳಿದ ಮಾತ್ರೆಗಳಿದೆಯಲ್ಲ, ಅದನ್ನ ಮಯಸ್ತಿನಿಯಾ ಗ್ರೇವಿಸ್ ಅನ್ನೋಂಥ ಅಪರೂಪದ ಕಾಯಿಲೆಗೆ ನಾವು ಕೊಡ್ತೀವಿ. ಮಯಸ್ತಿನಿಯಾ ಗ್ರೇವಿಸ್ ಇಸ್ ಅನ್ ಆಟೋ ಇಮ್ಯೂನ್ ನ್ಯೂರೋಮಸ್ಕ್ಯುಲರ್ ಡಿಸೀಸ್. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳು ಮತ್ತು ಸ್ನಾಯುಗಳ ಮಧ್ಯೆ ಕಾಂಬಿನೇಷನ್ ಮಿಸ್ ಆದಾಗ ಈ ಡಿಸೀಸ್ ಬರ್ತದೆ. ಸಾಮಾನ್ಯವಾಗಿ ಹೆಂಗಸರಿಗೆ 40 ವರ್ಷ ಮತ್ತು ಗಂಡಸರಿಗೆ 60 ವರ್ಷಕ್ಕೆ ಬರ್ತಕ್ಕಂಥ ಕಾಯಿಲೆ. 10,000 ಜನರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಬರ್ತಕ್ಕಂಥ ಅಪರೂಪದ ಕಾಯಿಲೆ. ಈ ಕಾಯಿಲೆನಲ್ಲಿ ಕಣ್ಣಿನ ಸುತ್ತ ಇರುವಂತಹ, ಉಸಿರಾಟಕ್ಕೆ ಬೇಕಾಗುವಂತಹ, ನಡಿಲಿಕ್ಕೆ ಬೇಕಾಗುವಂತಹದ್ದು, ಈ ಎಲ್ಲ ಮಸಲ್ಗಳು ಅಫೆಕ್ಟ್ ಆಗ್ಬೋದು. ಪೇಷಂಟ್ಸ್ ನೋಡೋಕ್ಕೆ ನಾರ್ಮಲ್ ಆಗೇ ಕಾಣಿಸ್ತಾರೆ, ಆದರೆ ಈ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೊಳ್ದೇ ಇದ್ರೆ ಉಸಿರಾಟದ ತೊಂದರೆಯಿಂದ ಯಾವಾಗ ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ಬೋದು. ಇದಕ್ಕೆ ನಾವು ಮಯಸ್ತಿನಿಯಾ ಕ್ರೈಸಿಸ್ ಅಂತ ಹೇಳ್ತೀವಿ. ಅಷ್ಟು ಸೀರಿಯಸ್ ಆ ಡಾಕ್ಟರ್ ಈ ಕಾಯಿಲೆ? ಮಿಸ್ಟರ್ ಭಾಸ್ಕರ್ ರಾವ್, ನಿಮಗೆ ನಾನು ಸುಳ್ಳು ಹೇಳಬೇಕಾಗಿದ್ದ ಅವಶ್ಯಕತೆನಾದರೂ ಏನಿದೆ? ಅದು ಅಲ್ಲದೆ ನಿಮ್ಮಂಥ ಪ್ರಬುದ್ಧರು ಕೇಳಿದಾಗ ವಿವರವಾಗಿ ಹೇಳಬೇಕಾಗತ್ತೆ. ಈ ಕಾಯಿಲೆ ನಮ್ಮ ಅಮಿತಾಭ್ ಬಚ್ಚನ್ ಅವ್ರಿಗೂ ಕೂಡ ಇದೆ. ಅಷ್ಟೇ ಅಲ್ಲ, ಫೇಮಸ್ ಪ್ಲೇ ರೈಟರ್ ವಿಜಯ್ ತೆಂಡೂಲ್ಕರ್, ಫೇಮಸ್ ಮ್ಯೂಸಿಷಿಯನ್ ಅಗಸ್ಟೋ ಪ್ಲಾಬೋ, ಜೇಮ್ಸ್ ಕಾರ್ಟರ್ ಅಂತ ಸ್ವಿಮ್ಮರ್ಗಳು ಕೂಡ ಈ ಕಾಯಿಲೆಯಿಂದ ಸಫರ್ ಮಾಡಿದ್ದಾರೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಏನೇ ಮೆಡಿಕಲ್ ಹೆಲ್ಪ್ ಬೇಕಾದರೂ ನಿಸ್ಸಂಕೋಚವಾಗಿ ಯಾವುದೇ ಟೈಮಲ್ಲಾದರೂ ಫೋನ್ ಮಾಡಿ. ಟೇಕ್ ಕೇರ್. ಶರೀರದಲ್ಲಿ ಇಂಥ ದೊಡ್ಡ ಕಾಯಿಲೆ ಇಟ್ಕೊಂಡು ಮುಖದಲ್ಲಿ ಸದಾ ನಗು, ಸಂತೋಷ ಮತ್ತು ಆ ಸಂತೋಷವನ್ನು ನನಗೂ ಹಂಚ್ತಾ ಬದುಕ್ತಿದ್ದೀರಲ್ಲ ಪ್ರತಿಭಾ, ನೀವು ಅಸಾಧ್ಯವಾದ ಹೆಂಗಸು. ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಯಾಕೆ ಹೀಗೆ ನೋಡ್ತಿದ್ದೀರಿ ಎಂಎಸ್? ಏನಾಯ್ತು? ನೀವು ತುಂಬಾ ಹೊಸದಾಗಿ ಕಾಣ್ತೀವಿ. ಹೊಸದಾಗಿ? ನಾನು ರೂಮ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಹೊಸದಾಗಿ ಕಾಣ್ತಿದ್ದೀನ. ಬಟ್ಟೆನೂ ಬದಲಾಯಿಸಿಲ್ಲ ನಾನು. ಯಾಕೆ ಹುಷಾರಾಗಿದ್ದೀರಿ ತಾನೆ? ನಾನು ಹುಷಾರಾಗಿದ್ದೀನಿ. ನೀವು? ಇದೇನಿದೆ ಎಂಎಸ್, ಅಪರೂಪಕ್ಕೆ ಸಿಕ್ಕೋರ ಹಾಗೆ ಫಾರ್ಮಲ್ ಆಗಿ ಕೇಳ್ತಿದ್ದೀರಿ? ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಫೋನಿಂದ ಒಂದು ಕಾಲ್ ಮಾಡಿದ್ದೀನಿ ಮೇಡಮ್. ಮೇಡಮ್, ಮತ್ತೆ ಫಾರ್ಮ್ಯಾಲಿಟಿ? ಏನಾಗಿದೆ ಎಂಎಸ್ ನಿಮಗೆ? ಅಲ್ಲ, ಫೋನ್ ಮಾಡೋಕ್ಕೆ ಅನುಮತಿ ಕೇಳಬೇಕಾ? ಎಂಎಸ್, ನೀವು ಈ ಮೇಡಮ್ಮು, ಮಿಸ್ಸು ಇದನ್ನೆಲ್ಲ ಬಿಟ್ಬಿಟ್ಟು ಪಿ ಜಿ ಅಂತ ಕರೀರಿ, ಏಕವಚನದಲ್ಲಿ ಮಾತಾಡಿಸಿ. ಅದು ನನ್ನಿಂದ ಸಾಧ್ಯ ಇಲ್ಲ. ಮೊದಲು ನಮ್ಮ ಇಬ್ಬರ ಮಧ್ಯೆ ಶುರುವಾಗಿದ್ದು ಸ್ನೇಹ,
ಅಸ್ನೇಹದ ಜೊತೆ ಗೌರವ ಸೇರ್ಕೊಂಡು ಸಿಂಪಾಸಲು ಕೊಡ್ತಾರೆ. ಗೌರವಿಸುವವರನ್ನ ಏಕವಚನದಲ್ಲಿ ಮಾತಾಡಿಸೋದುಂಟೆ. ಆದರೆ ಈ ಗೌರವ ಅನ್ನೋದು ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಾರ್ದಲ್ಲ? ಹೌದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಾರದು. ಆ ಅಂತರ ನಿರ್ಮಾಣ ಆದರೆ ಅನುಮಾನ, ಅರ್ಧಸತ್ಯ ಇವೆಲ್ಲವೂ ಸೇರ್ಕೊಂಡ್ಬಿಡ್ತವೆ. ಹಾಗಾಗದಂತೆ ನೋಡಿಕೊಳ್ಳೋದು ನಮ್ಮಿಬ್ಬರ ಹೊಣೆಗಾರಿಕೆ. ಈಗ ನಾನು ಒಬ್ಬನೇ ಟೇಕ್ ಯುವರ್ ಸೀಟ್ ಅಂತ ಹೇಳೋಕ್ ಮುಂಚೆನೆ ಸೀಟ್ ತಗೊಳ್ಳೋದು ನಾಗರಿಕ ನಡವಳಿಕೆ ಅಲ್ಲ. ಮೊದಲು ನಿಮ್ಮ ತಾಯಿಗೆ ನಾಗರಿಕ ನಡವಳಿಕೆನ ಹೇಳ್ಕೊಡಿ, ಆಮೇಲೆ ನಮ್ಗೆ ಹೇಳೋರಂತೆ. ಅಲ್ರಿ, ಟಿವಿನಲ್ಲಿ ನಿಮ್ಮ ಅಮ್ಮ ನಮ್ಮಪ್ಪ ಓಡೋಗಿರೋದನ್ನ ಸಮರ್ಥಿಸ್ಕೊಂಡು ಮಾತಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಯಾಕೆ ನಾಚಿಕೆ ಆಗಬೇಕು? ಅವರೇನು ಓಡ್ ಹೋಗಿಲ್ಲ, ಹೇಳ್ಬಿಟ್ಟೆ ಹೋಗಿದ್ದಾರೆ. ನಮ್ಮಮ್ಮ ಟೆಲಿಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರ ದುಡ್ಡು ಅವ್ರ ಇಚ್ಛೆ, ನಿಮ್ಗೇನ್ರಿ ಕಷ್ಟ? ತಾಯಿಗೆ ತಕ್ಕ ಮಗ, ನಿಮ್ಮಮ್ಮ ನಮ್ಮ ಅಪ್ಪನ ಹಾರಿಸ್ಕೊಂಡು ಹೋಗಿದ್ದಾರೆ. ನಮ್ಮ ಮಾನ ಮೂರ್ ಕಾಸಿಗೆ ಹರಾಜಾಗಿದೆ. ನಮ್ಗೆ ನಮ್ಮಪ್ಪ ವಾಪಸ್ ಬೇಕು. ಏನ್ ಎಳೆ ಕೂಸು ನೋಡಿ ನಿಮ್ಮಪ್ಪ, ಅವ್ರಿಗೆ 60 ವರ್ಷ ರೀ, ಅವ್ರಿಗೇನ್ ವಿವೇಕ ಇರ್ಲಿಲ್ವಾ? ನನ್ಗೇನ್ ಗೊತ್ತು ನಿಮ್ಮಮ್ಮ ಏನ್ ಮಾಡಿ ಮಾಡಿದವರು ಅಂತ. ಏನ್ ಮಾತಾಡ್ತಿರ್ರಿ, ಮಾತಲ್ಲೊಂಚೂರು ಮೆಚುರಿಟಿ ಬೇಡವಾ? ನಿಮ್ ತಂದೆ ಬಗ್ಗೆ ನಾನು ಹೀಗೆ ಮಾತಾಡಬಹುದಲ್ವಾ? ನಮ್ ತಾಯಿ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಅಂದ್ರೆ ಅವರಿಬ್ರು ಓಡ ಹೋಗಿರೋದನ್ನ ನೀವು ಸಮರ್ಥಿಸ್ತೀರ? ಅಲ್ರಿ, ಸಮಾಜ ಏನ್ ಅನ್ಕೊಳತ್ತೇನೋ ಸಂಕೋಚನೇ ಇಲ್ವಾ? ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಅವರು ಓಡ್ ಹೋಗಿಲ್ಲ ಆ ಶಬ್ದನ ಬಳಸ್ಬೇಡಿ. ಸಮಾಜ ಅಂದ್ರೆ ಯಾವುದು? ಟಿವಿ ಚಾನೆಲ್ಗಳ ಸಮಾಜ ಅಂದ್ರೆ ಅಷ್ಟೇನಾ? ವಯಸ್ಸಾದ ಹಿರಿಯ ಜೀವಗಳನ್ನ ಮುದುಕ ಮುದುಕಿ ಅಂತ ಕರಿತಿರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಏನು ಅಂತ. ನೀವೇನು ಮುದುಕ ಆಗೋದೇ ಇಲ್ವಾ? ನೀವು ನಿಮ್ಮ ತಾಯಿ ಸೇರ್ಕೊಂಡು ಒಂದು ವೃದ್ಧಾಶ್ರಮನ ಶುರು ಮಾಡಿ. ಮೊದಲು ನಮ್ಗೆ ನಮ್ಮ ಅಪ್ಪನ ವಾಪಸ್ ಕೊಡಿ. ನಾನೇನು ನಿಮ್ಮಪ್ಪನ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದೀನ? ನೀವ ನಿಮ್ಮ ಅಮ್ಮ ಅವ್ರ ವ್ಯಾನಿಟಿ ಬ್ಯಾಗ್ ಅಲ್ಲಿ ನಮ್ಮ ಅಪ್ಪನ ಎತ್ತ ಹಾಕೊಂಡು ಹೋಗಿದ್ದಾರೆ, ನಮ್ಮ ಅಪ್ಪನ ಪಾಕೆಟ್ ನ ಖಾಲಿ ಮಾಡಿಸೋದಕ್ಕೆ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ಆಕೆ ತುಂಬಾ ಸ್ವಾಭಿಮಾನಿ. ಅವ್ರಿಗೆ ಕೊಟ್ಟ ಅಭ್ಯಾಸನೇ ಹೊರತು ಪಡ್ಕೊಂಡ ಅಭ್ಯಾಸ ಇಲ್ಲ. ನನಗೂ ಗೊತ್ತಾಗದ ಹಾಗೆ ಅವ್ರ ಹೆಸರಲ್ಲಿದ್ದ ಮನೇನ ನನ್ನ ಹೆಂಡತಿ ಹೆಸರಿಗೆ ವಿಲ್ ಮಾಡಿದ್ದಾರೆ. ಏಯ್, ನಿಮ್ ಕತೆ ನನಗೆ ಬೇಕಾಗಿಲ್ಲ. ದೊಡ್ಡವರು ಚಿಕ್ಕವರಿಗೆ ಮಾದರಿ ಆಗಿರ್ಬೇಕು, ಅದ್ ಬಿಟ್ಬಿಟ್ಟು ದೊಡ್ಡವರೇ ಹಾದಿ ತಪ್ಪಿದ್ರೆ. ಇಲ್ಲು ಶಿಡ, ನಮ್ಮ ತಾಯಿ ಜಗತ್ತಿಗೆ ಮಾದರಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಿಮ್ಮ ತಂದೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ತಾಯಿ ನಿಮ್ಮ ತಂದೆನ ಸ್ನೇಹಿತ ಅಂತ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವರೊಬ್ಬ ಯೋಗ್ಯ ವ್ಯಕ್ತಿ ಇರಬಹುದು ಅಂತ ನನ್ನ ನಂಬಿಕೆ. ನಿಮ್ಮ ತಂದೆ ನಿಮಗೆ ದುಡ್ಡು ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಚ್ಚುಚ್ಚಾಗಿ ಮಾತಾಡಬೇಡಿ. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಪ್ಲೀಸ್ ಗೆಟ್ ಔಟ್. ಐ ಸೆಡ್ ಪ್ಲೀಸ್ ಗೆಟ್ ಔಟ್.
ಬರ್ತೀನಿ. ನಾನು ಇದರಿಂದ ಮರಳು ಮೇಲೆ ಒಂದು ಚಿತ್ರ ಬರೀತೀನಿ, ಅದೇನು ಅಂತ ನೀವು ಹೇಳಬೇಕು. ಹರಿವಾಣದಲ್ಲಿಟ್ಟ ಮಾವಿನಕಾಯಿ. ಇನ್ನೊಂದ್ಗೆ ಸ್ವರ್ಕು ಹೇಳಿ. ತೆಂಗಿನಕಾಯಿ. ಇನ್ನೊಂದೇ ಒಂದು ಹೇಳ್ಬಿಡಿ. ನೀವೇ ಹೇಳಿ. ಇದು ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಫೇವರೇಟ್ ಹೀರೋ ಅಮಿತಾಬ್ ಬಚ್ಚನ್. ಅದಕ್ಕೆ ಅವನ ಮುಖ ಒಂದು ಅಡಿ ತೆಗೆದು ಬಿಟ್ಟಿದ್ದೀರಾ? ಇದೇನು ಉದ್ದ ಇದೆ. ಇದು ರೇಖಾಚಿತ್ರ, ಆದ್ರಿಂದ ಕಣ್ಣು ಮೂಗು ಬಾಯಿ ಅದೆಲ್ಲ ಬರೆಯೋ ಹಾಗಿಲ್ಲ. ಸ್ಟಿಲ್ ಔಟ್ ಅಲ್ಲಿ ಇರುತ್ತಲ್ಲ ಸಮುದ್ರದ ಕಿನಾರೆಯಲ್ಲಿ, ಆ ತರದ ಚಿತ್ರ ಇದು. ತುಂಬಾ ಸುಂದರವಾಗಿದೆ. ಆಯ್ತು ನೋಡೋಣ, ನೀವೊಂದು ಬರೀರಿ ಏನು ಅಂತ ನಾನು ಹೇಳಿ. ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದೇನು? ಪಿಕಾಸೊ ಪೇಂಟಿಂಗ್. ಇದು ಬಿಸಾಕೊ ಪೇಂಟಿಂಗ್.
ಕೆಲವು ಸ್ವಲ್ಪ ಸ್ಪೆಲ್ಲಿಂಗ್ ಹೇಳ್ತೀನಿ ಮತ್ತು ಅದರ ಉಚ್ಚಾರ ಹೇಳ್ತೀನಿ. ಕೋಕೋನಟ್ COCONUT, ಡೋಡೋನಟ್ DODONUT, ಪೋಪೋನಟ್ POPONUT, ಲೋಲೋನಟ್ LOLONUT, ಮೊಮೋನಟ್ MOMONUT, ನೋನೋನಟ್ NONONUT. Who is the nut here? ನಿತ್ಯೋತ್ಸವ.